नमस्ते प्रिय वीक्षक निम्म आरोग्य नम्म कालजी कार्यक्रम के स्वागत नानु डॉक्टर पी के प्रवीण बाबू आयुर्वेद मत्तु मर्म चिकित्सा तज्ञ विद्यानगर दावणगेरे नम्म संपूर्ण विलास इदे वीडियो डिस्क्रिप्शन बॉक्स इरुत्तदे डिस्क्रिप्शन बॉक्स अन्नु हेंगे ओपन माडोदु अल्ली ट्रायंगल शेप बटन इदे अदन्न टच माडिदे केळगडे नम्म अड्रेस डिस्प्ले आगुत्ते नम्म समय बेळगे 10 रिंद 3 गंटे वरेगू मात्र ಈ ವಿಡಿಯೋನ ಸ್ಕ್ರೀನ್ ಮೇಲೂ ಕೂಡ ಕೊನೆಗೆ ಡಿಸ್ಪ್ಲೇ ಆಗ್ತದೆ ತಾವು ಗಮನಿಸಬಹುದು ಆಮೇಲೆ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಲಕ್ಷಾಂತರ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇದರಲ್ಲಿ ನಿಮ್ಮ ಏನಾದರೂ ಅಡ್ವರ್ಟೈಸ್ಮೆಂಟ್ಸ್ ಕೊಡೋಕ್ಕೆ ಅವಕಾಶ ಇದೆ ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ ನಮ್ಮ ಮೇಲ್ ಐಡಿ ಕೂಡ ಡಿಸ್ಪ್ಲೇ ಆಗ್ತದೆ ಅದಕ್ಕೆ ಸಂಪರ್ಕ ಮಾಡಬಹುದು ಇವತ್ತಿನ ವಿಷಯ ಮೊಡವೆಗಳು ಪಿಂಪಲ್ಸ್ ನನಗೆ ಗೊತ್ತು ಇದು ಎಲ್ಲ ಯುವಕ ಯುವತಿಯರಿಗೆ ಫೇವರೇಟ್ ಸಬ್ಜೆಕ್ಟ್ ಅಂತಂದು ಬಹಳ ಜನರು ಕಾಮೆಂಟ್ಸ್ ಮಾಡಿ ಕೇಳಿದ್ದಾರೆ ಮೊಡವೆಗೇನಾದರೂ ಮನೆ ಮಧ್ಯೆ ಹೇಳಿ ಸರ್ ಖಂಡಿತವಾಗ ಹೇಳಂತೆ ಮೊಡವೆಗಳು ಆಗಲಿಕ್ಕೆ ಕಾರಣ ಏನು ಅನ್ನೋದನ್ನು ಫಸ್ಟ್ ಹೇಳೋಣ ಮೊಡವೆಗಳು ಆಗಲಿಕ್ಕೆ ಕಾರಣ ಹಲವಾರು ಒಂದು ಅನ್ಹೈಜಿನಿಕ್ ಕಂಡೀಷನ್ ಮುಖದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳದೆ ಇದರಿಂದನೂ ಕೂಡ ಮೊಡವೆ ಆಗಬಹುದು ಇನ್ನೊಂದು ಪ್ರಾಯಕ್ಕೆ ಬಂದಾಗ ಆ ಸಮಯದಲ್ಲಿ ದೇಹದಲ್ಲಿ ಹಾರ್ಮೋನಲ್ ಚೇಂಜಸ್ ಆಗ್ತದೆ ಹುಡುಗಿಯರಲ್ಲಾಗಬಹುದು ಹುಡುಗರಲ್ಲಾಗಬಹುದು ಆ ಸಮಯದಲ್ಲಿ ಹಾರ್ಮೋನಲ್ ಚೇಂಜಸ್ ಇಂದ ಆಗುವಂತಹ ಮೊಡವೆಗಳು ಬೇರೆ ಇನ್ನ ಅನಾವಶ್ಯಕವಾಗಿ ಏನೇನೋ ಕೆಮಿಕಲ್ಸ್ ಕಾಸ್ಮೆಟಿಕ್ಸ್ ಅನ್ನು ಅಪ್ಲೈ ಮಾಡ್ಕೊಂಡು ಸ್ವಯಂಕೃತ ಅಪರಾಧದಿಂದ ಮಾಡ್ಕೊಳ್ಳುವಂತಹ ಮೊಡವೆಗಳು ಹಲವಾರು ಇದೆಲ್ಲದೂ ಕೂಡ ಕಾರಣ ಇನ್ನು ಮತ್ತೆ ದೇಹದಲ್ಲಿ ಬೇರೆ ಏನೋ ಕಾಯಿಲೆಗಳಿಂದರೂ ಕೂಡ ಮುಖದ ಮೇಲೆ ಮೊಡವೆಗಳು ಬರುವ ಸಾಧ್ಯತೆ ಇರ್ತದೆ ಈ ತರ ಎಲ್ಲಾ ಮೊಡವೆಗಳು ಒಂದೇ ಅಲ್ಲ ಈ ತರದ ಕಾರಣಗಳನ್ನು ನೋಡಿ 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 ವಿಭಿನ್ನವಾದಂತಹ ಮೊಡವೆಗಳಿಗೆ ವಿಭಿನ್ನವಾದಂತಹ ಚಿಕಿತ್ಸೆಗಳಿರ್ತದೆ ಹೈಜಿನಿಂದ ಬರುವಂತಹ ಮೊಡವೆ ಕಾರಣಗಳು ಗೊತ್ತಾಯ್ತಲ್ಲ ಲಕ್ಷಣಗಳು ಇನ್ನೇನು ಮೊಡವೆ ಇರ್ತದೆ ಅಥವಾ ಅದನ್ನು ಚಿವುಡ್ತೀರಾ ಕಲೆ ಉಳಿತದೆ ನೋವಿರ್ತದೆ ವಿಪರೀತ ಕೆಲವರಿಗೆ ಕಡತ ಇರ್ತದೆ ಕೆಲವರಿಗೆ ಬಣ್ಣ ಚೇಂಜ್ ಆಗ್ತದೆ ಕೆಲವರಿಗೆ ಕೆಂಪಾಗುತ್ತೆ ಕೆಲವರಿಗೆ ಕಪ್ಪಾಗುತ್ತೆ ಇನ್ನೇನೇನು ತೊಂದರೆಗಳು ಚಂದ ಕಾಣಂಗಿಲ್ಲ ಹೈಜಿನಿಕ್ ತೊಂದರೆ ಅಂದರೆ ಮುಖದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳದೆ ಇರೋ ವ್ಯಕ್ತಿಗಳಿಗೆ ಬರುವ ಮೊಡವೆಗಳಿಗೆ ಏನು ಚಿಕಿತ್ಸೆಪ್ಪ ಅಂತಂದರೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು ಅಂದರೆ ಏನು ದಿನಕ್ಕೆ 10 ಸರಿ ಸೋಪ್ ಹಚ್ಚಿ ವಾಶ್ ಮಾಡೋದು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದಾ ಅಲ್ಲ ಮುಖಕ್ಕೆ ಯಾವಾಗಲೂ ಕೂಡ ಸೋಪನ್ನು ಸಾಧ್ಯವಾದಷ್ಟು ಕಮ್ಮಿ ಬಳಕೆ ಮಾಡಿ ಅದರಲ್ಲಿ ಕೆಮಿಕಲ್ಸ್ ಇರ್ತದೆ ಮುಖದಲ್ಲಿರುವಂಥ ಆ ಎಣ್ಣೆಯನ್ನು ಹೀರಿಬಿಡ್ತದೆ ಮುಖ ಡ್ರೈ ಆಗ್ತದೆ ಡ್ರೈ ಆದವು ಕೂಡ ಚರ್ಮದ ವ್ಯಾಧಿಗಳು ಮುಖದಲ್ಲ ಮೇಲೆ ಒಡವೆಗಳು ಬರುವಂತಹ ಸಾಧ್ಯತೆ ಸಾಧ್ಯವಾದಷ್ಟು ಮನೆಯಲ್ಲೇ ಸಿಗುವಂತಹ ಕಡಲೆ ಹಿಟ್ಟು ಈ ತರದ ವಸ್ತುಗಳನ್ನು ಉಪಯೋಗ ಮಾಡಿ ವಾಶ್ ಮಾಡ್ಕೊಳ್ಳೋದ್ರಿಂದ ಸ್ವಚ್ಛತೆಯನ್ನು ಕಾಪಾಡ್ಕೋಬಹುದು ಅಲ್ಲಿ ಮೊಡವೆಗಳು ಕಡಿಮೆ ಆಗ್ತಾ ಬರ್ತವೆ ಇನ್ನು ಈ ಕಾಸ್ಮೆಟಿಕ್ಸನ್ನು ಅಪ್ಲೈ ಮಾಡಿ ಮೊಡವೆ ಬರೋದು ಅದಕ್ಕೆ ಇನ್ನೇನು ಪರಿಹಾರ ನಿಮಗೆ ಯಾವುದು ಆಗ್ತದೋ ಇಲ್ಲ ಅನ್ನೋದನ್ನು ಕಾಸ್ಮೆಟಿಕನ್ನು ಅಪ್ಲೈ ಮಾಡಲೇಬೇಕು ಅಂತ ಪರಿಸ್ಥಿತಿ ಇದ್ದಾಗ ಡೈರೆಕ್ಟ್ ಮುಖಕ್ಕೆ ಅಪ್ಲೈ ಮಾಡಬಾರ್ದು ಅದನ್ನು ಸ್ವಲ್ಪ ತಗೊಂಡು ಸ್ಕಿನ್ ಮೇಲೆ ಹಚ್ಚಿ ಒಂದಿನ ಬಿಡಿ ಅಲ್ಲಿ ಏನು ರಿಯಾಕ್ಷನ್ ಆಗಲಿಲ್ಲ ಆಮೇಲೆ ಸ್ವಲ್ಪ ನಾನು ಹಚ್ಕೊಳ್ಳೋಕ್ಕೆ ಸಜೆಸ್ಟ್ ಮಾಡೋದೇ ಇಲ್ಲ ನೀವು ಹಚ್ಕೊಳ್ಳೇಬೇಕು ಅಂತ ಪರಿಸ್ಥಿತಿ ಇದ್ದಾಗ ಟೆಸ್ಟ್ ಡೋಸ್ ಮಾಡ್ಕೋ ಡಾಕ್ಟ್ರ್ ಕೊಡ್ತಾರಲ್ಲ ಫಸ್ಟ್ ಟೆಸ್ಟ್ ಡೋಸ್ ಕೈಗೆ ಪೆನ್ಸಿಲಿನ್ ಇಂಜೆಕ್ಷನ್ ಡೈರೆಕ್ಟಾಗಿ ಮಾಡ್ತಾರೆ ಅವರು ಫಸ್ಟ್ ಟೆಸ್ಟ್ ಡೋಸ್ ಕೊಡ್ತಾರೆ ಅದನ್ನು ಏನು ರಿಯಾಕ್ಷನ್ ಆಗಿಲ್ಲ ಅಂತ ಅಂದ ಮಾತ್ರಕ್ಕೆ ಅಂಥ ಕಾಲದಲ್ಲಿ ನಿಮಗೆ ಇಂಜೆಕ್ಷನ್ ಕೊಡ್ತಾರೆ ಆ ರೀತಿ ಕೆಮಿಕಲ್ನ ಬಳಕೆ ಮಾಡುವಾಗ ಫಸ್ಟ್ ಟೆಸ್ಟ್ ಡೋಸ್ ಮಾಡ್ಕೊಳ್ಳಿ ಸ್ಕಿನ್ನಿಗೆ ಹಚ್ಕೊಳ್ಳಿ ಕೈಗೆ ಏನೂ ಆಗಿಲ್ಲ ಅಂತಲ್ಲಿ ತಕ್ಕ ಮಟ್ಟಿಗೆ ಉಪಯೋಗ ಮಾಡ್ಕೊಳ್ಳಿ ನನ್ನನ್ನು ಕೇಳೋರು ಉಪಯೋಗ ಮಾಡ್ದಂಗಿರೋದೆ ಒಳ್ಳೆಯದು ಕೆಮಿಕಲ್ಸನ್ನು ಇನ್ನು ಮುಂದಿನಿಂದ ಪ್ರಾಯಕ್ಕೆ ಬಂದಾಗ ಯುವಕರಲ್ಲಿ ಯುವತಿಯರಲ್ಲಿ ಬರುವಂತಹ ಹಾರ್ಮೋನಲ್ ಚೇಂಜಸ್ಸಿಂದ ಬರುವಂತಹ ಮೊಡವೆಗಳು ಇದು ವಯೋಸಹಜವಾಗಿ ಬರುವಂತಹ ಸಮಸ್ಯೆಗಳು ಇದು ಒಂದು ಸ್ವಲ್ಪ ದಿವಸ ಆ ಒಂದು ಹಾರ್ಮೋನ್ ಚೇಂಜಸ್ ಆಗುವಂಥ ಸಂದರ್ಭದಲ್ಲಿ ಬಂದು ತನ್ನಷ್ಟು ತಾನೇ ಹೋಗ್ಬಿಡ್ತದೆ ಇದಕ್ಕೆಲ್ಲ ಏನು ಚಿಕಿತ್ಸೆ ಬೇಕಾಗಲ್ಲ ಅದನ್ನು ಏನಾದರೂ ನಾವು ಚಿವುಟಿ ಅದನ್ನು ಏನಾದರೂ ಮಾಡೋಕ್ಕೆ ಹೋಗಿ ಕಲೆಯನ್ನು ಉಳಿಸ್ಕೊಳ್ತೀವಿ ಅಥವಾ ಗುಂಡಿಗಳು ಪಿಟ್ಟಿಸಿ ಬೀಳ್ತವೆ ಇದೆಲ್ಲ ಆಗ್ತದೆ ಹಾಗಾಗಿ ಅದನ್ನೇನು ಟಚ್ ಮಾಡೋಕ್ಕೆ ಹೋಗ್ಬೇಡ್ರಿ ಆದರೂ ಕೂಡ ಏನಾದರೂ ಮನೆ ಮದ್ದು ಇದೆಯಾ ಖಂಡಿತವಾಗೂ ಮನೆ ಮದ್ದಿದೆ ಇದಕ್ಕೆ ಆಯಿಲ್ ಸ್ಕಿನ್ನು ಮತ್ತು ಡ್ರೈ ಸ್ಕಿನ್ ಅಂತ ಅನ್ನೋದನ್ನು ನೀವು ಕಂಡುಹಿಡ್ಕೋಬೇಕು ನಿಮ್ದು ಯಾವುದು ಅಂತಂದು ಆಯಿಲ್ ಸ್ಕಿನ್ ಅಂದರೆ ಏನು ಬಿಸಿಲಿಗೆ ಹೋದರೆ ಮುಖದಲ್ಲಿ ಕೈ ಆಡಿಸಿದರೆ ಎಣ್ಣೆ ಬರ್ತದೆ ಇವರು ಆಯಿಲ್ ಸ್ಕಿನ್ ಮೂಡು ಗಾಳಿ ಸ್ವಲ್ಪ ಬೇಯಿಸಿದ್ದಂತಲೇ ತುಟಿಯೆಲ್ಲ ಬಿರಿತದೆ ಮುಖ ಎಲ್ಲ ಒಡಿತದೆ ಇದು ಡ್ರೈ ಸ್ಕಿನ್ ಆಯಿಲ್ ಸ್ಕಿನ್ನವ್ರು ಏನು ಮಾಡಬೇಕು ಗಂಧ ಮತ್ತು ಅರಿಶಿಣವನ್ನು
ಸಾಣೆಕಲ್ಲಲ್ಲಿ ತೆಗೆದು ಅದರ ಲೇಪವನ್ನು ಅದರ ಪೇಸ್ಟ್ನ ಅಪ್ಲೈ ಮಾಡಿ ಒಂದು ಗಂಟೆ ಬಿಟ್ಟು ವಾಶ್ ಮಾಡಿದರೆ ಅವೇನು ಪಿಂಪಲ್ಸು ಡ್ರೈ ಆಗ್ತಾ ಬರ್ತವೆ, ಒಣಗ್ತಾ ಬರ್ತವೆ. ನೆಕ್ಸ್ಟ್ ಡ್ರೈ ಸ್ಕಿನ್ನರ್ ಏನು ಮಾಡಬೇಕು? ಡ್ರೈ ಸ್ಕಿನ್ನವರು ಹಾಲು ಮತ್ತು ಗಂಧವನ್ನು ತೆಗೆದು ಆ ಕ್ರೀಮನ್ನು ಆ ಒಂದು ಪೇಸ್ಟನ್ನು ಹಚ್ಚೋದ್ರಿಂದ ಹಂತ ಹಂತವಾಗಿ ಕಡಿಮೆ ಆಗುವ ಸಾಧ್ಯತೆ. ಅದರ ಜೊತೆ ಜೊತೆಗೆ ಕಲೆ ಆಗಿಬಿಟ್ಟಿದೆ ಸರ್, ಈಗ ಕಪ್ಪು ಕಪ್ಪು ಕಲೆಗಳಾಗಿದೆ, ಅದಕ್ಕೆ ಖಂಡಿತವಾಗಿ ಘೃತಕುಮಾರಿ ಲೋಳೆ ಸರವನ್ನು ಜೆಲ್ಲನ್ನು ಅಪ್ಲೈ ಮಾಡೋದ್ರಿಂದನೂ ಕೂಡ ಕಡಿಮೆ ಆಗ್ತಾ ಬರ್ತದೆ. ಅದನ್ನು ಮಾಡಲಿಕ್ಕಾಗಲಿಲ್ವಾ? ಮುಲ್ತಾನಿ ಮಿಟ್ಟಿಯನ್ನು ಸತತವಾಗಿ ಕಂಟಿನ್ಯೂಸ್ ಆಗಿ ದಿನಂ ಪ್ರತಿನಿತ್ಯ ಅರ್ಧರ್ಧ ಗಂಟೆ ಹಚ್ಕೊಳ್ಳೋದ್ರಿಂದನೂ ಕೂಡ ಆ ಕಲೆಗಳು ಶಮನ ಆಗ್ತಾ ಬರ್ತವೆ. ಇದೆಲ್ಲ ಮನೆಮದ್ದುಗಳನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲ ಆಗ್ತದೆ. ಒಂದು ವೇಳೆ ಅನುಕೂಲ ಆಗಿಲ್ಲ, ಹತ್ತಿರದ ವೈದ್ಯರನ್ನು ಸಂಪರ್ಕ ಮಾಡಲೇಬೇಕಾಗ್ತದೆ. ನಾವಂತೂ ಇದ್ದೇ ಇದ್ದೇವೆ, ನಿಮ್ಮ ಸೇವೆಗೆ ಸದಾ ಸಿದ್ಧ. ಈ ವಿಡಿಯೋ ತಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಲ್ಲಿ ದಯವಿಟ್ಟು ಎಲ್ಲ ಫ್ರೆಂಡ್ಸಲ್ಲೂ ಶೇರ್ ಮಾಡಿಕೊಳ್ಳಿ, ಅವ್ರಿಗೂ ಕೂಡ ಅನುಕೂಲ ಆಗಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದ ಬಗ್ಗೆ ಡಿಸ್ಕಸ್ ಮಾಡೋಣ. ಧನ್ಯವಾದಗಳು.